ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಈ ಜಾತಿ ಸೂತಕವೆಂಬ ಈ ಭೂತ ನಮ್ಮ ದೇಶಕ್ಕೆ ಒಂದು ಕಳಂಕ. ಎಲ್ಲರನ್ನೂ ಸೋಲಿಸಿ ಮೆಟ್ಟಿ ನಿಂತಹ ಬೆಡಂಭೂತ. ಇದನ್ನು ಸೃಷ್ಟಿಸಿದಂತಹ ಆ ಮೇಲುವರ್ಗದ ಜನಾಂಗ ಇಂದೂ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಸಾಕ್ಷಾತ್ಕಾರ ಆಗಿದೆ. ಹಿಂದೆ ಇತಿಹಾಸದಲ್ಲಿ ಗತಕಾಲದಲ್ಲಿ ನಡೆದು ಹೋದ ಆ ಸತ್ಯದ ಹರಿವು ಇವರಿಗೆ ಗೊತ್ತಾಗಿದೆ. ಯಾರು ದೌರ್ಜನ್ಯವನ್ನು ಎಸಗಿದರು ಆ ಜನಾಂಗ ಇವತ್ತು ಕನಿಕರವನ್ನು ತೋರಿಸ್ತಾ ಇದ್ದಾರೆ, ಪಶ್ಚಾತ್ತಾಪವನ್ನು ಪಟ್ಕೊಳ್ತಾ ಇದ್ದಾರೆ. ಆದರೆ ಯಾರು ಜಾತಿ ನಿಂದನೆಗೆ ಒಳಗಾಗಿದ್ರು ಅಂದು ಯಾರು ನೊಂದು ಬೆಂದರು ಅವರೇ ಇವತ್ತಿನ ದಿನ ಜಾತಿ ಭೇದ ಮಾಡಿದಾಗ ಹೇಗಿರುತ್ತೆ? ಒಂದು ಕಾಲದಲ್ಲಿ ಜಾತಿ ಎನ್ನುವಂತಹ ಭೂತನ ಕೈಗೆ ಸಿಲುಕಿ ನೊಂದಂಥವರು ತಾವೇ ಒಂದು ಜಾತಿ ಎನ್ನುವಂತಹ ಅಣೆಪಟ್ಟಿಯನ್ನು ಕಟ್ಟಿಕೊಂಡು ಜಾತಿಗಳ ಶ್ರೇಷ್ಠ ಮತ್ತು ಕನಿಷ್ಠದ ಪ್ರತಿಷ್ಠೆಗಳನ್ನು ತೋರಿಸುವಂತಹ ಎಂತಹ ಪರಿವರ್ತನೆ, ಎಂಥ ವಿಪರ್ಯಾಸ ಸಂಗತಿ! ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅವನ ಎಲ್ಲ ಹಾವಭಾವಗಳು, ಕೆಲಸದ ವೈಖರಿಗಳು, ನಡತೆಗಳು ಎಲ್ಲವೂ ಸಹ ಒಂದು ಪಂಚಾಂಗವನ್ನೇ ಅವಲಂಬಿಸಿರುತ್ತೆ. ಬ್ರಾಹ್ಮಣರ ಬಿಟ್ಟರೂ ಪಂಚಾಂಗವನ್ನು ಈ ಹಿಂದುಳಿದ ವರ್ಗದವರು ಪಂಚಾಂಗವನ್ನು ಬಿಡೋದಿಲ್ಲ. ಅವರೇ ವಾಪಸ್ ತೆಗೆದುಕೊಂಡ್ರೂ ಕೂಡ ಪಂಚಾಂಗವನ್ನು ಇವರೇ ಹೋಗಿ ಕೇಳ್ತಾರೆ, ಯಾಕೆ ರೀ ಪಂಚಾಂಗ ವಾಪಸ್ ತೊಗೊಂಡಿದ್ದೀರಿ? ಇಲ್ಲರಿ, ನಾವು ಪಂಚಾಂಗ ಬಿಟ್ಟಿರ್ಲಿಕ್ಕಾಗಲ್ಲ ರೀ, ಯಾಕೆಂತಂದರೆ ಪಂಚಾಂಗ ನಮಗೆ ಒಗ್ಗಿ ಹೋಗಿಬಿಟ್ಟಿದ್ದೀವಿ ಪಂಚಾಂಗಕ್ಕೆ. ಅದರಿಂದ ನೀವೊಂದು ಸುಳ್ಳು ಪಂಚಾಂಗ ಆದರೂ ಪರವಾಗಿಲ್ಲ, ನಮ್ಮ ಸಮಾಧಾನಕ್ಕಾದ್ರೂ ಒಂದು ಪಂಚಾಂಗ ಬರ್ಕೊಡ್ರಿ ಅನ್ನುವ ಮಟ್ಟಕ್ಕೆ ಈ ಹಿಂದುಳಿದ ವರ್ಗ ಇವತ್ತು ಬೆಳೆದುಬಿಟ್ಟಿದೆ. ಕೆಲವು ಹಿಂದೂ ದೇವರುಗಳ ಆರಾಧನೆ, ಲಾಲನೆ ಪಾಲನೆ ಮತ್ತು ದೇವರುಗಳಿಗೆ ಮದುವೆಗಳು ಮಾಡೋದು, ಅದನ್ನು ಅವರು ಬಿಟ್ಟರೂ ಕೂಡ, ಪುರೋಹಿತ ಶಾಹಿಗಳು ಬಿಟ್ಟರೂ ಸಹ ಇವರು ಬಿಡ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಮನೆಗೆ ಬರ್ತೀರಾ, ಒಂದು ದೇವರದ್ದು ಯಾವುದಾದ್ರೂ ಒಂದು ಕಲ್ಯಾಣ ಕಾರ್ಯಕ್ರಮ ಮಾಡೋಣ. ಇವ್ರ ಮನೆಯಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಮಗಳಿಗೆ ಕಲ್ಯಾಣ ಮಾಡೋದಿಲ್ಲ ಆ ಯೋಚನೆ ಇಲ್ಲ, ಮಗನಿಗೆ ಕಲ್ಯಾಣ ಮಾಡೋದಿಲ್ಲ ಆ ಯೋಚನೆ ಇಲ್ಲ, ದೇವರಿಗೆ ಕಲ್ಯಾಣ ಮಾಡ್ತಾರಂತೆ, ಮದುವೆ ಮಾಡ್ತಾರಂತೆ. ಆ ದೇವರುಗಳಿಗೆ ಮದುವೆಗಳು ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗಿ ಇವ್ರ ಮಕ್ಕಳಿಗೆ ಕಲ್ಯಾಣ ಆಗುತ್ತಂತೆ. ಇದೆಂತಹ ಅಜ್ಞಾನ! ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಮದುವೆ ಮಾಡಲಿಕ್ಕಾಗುತ್ತಾ? ನಮ್ಮನ್ನು ಸೃಷ್ಟಿ ಮಾಡಿದವನಿಗೇನೇ ನಾವು ಮದುವೆ ಮಾಡಲಿಕ್ಕಾಗುತ್ತಾ? ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ದ, ನಾವು ನಮ್ಮ ಮನೋಹಿಚ್ಛೆ ದೇವರುಗಳನ್ನ ಸೃಷ್ಟಿ ಮಾಡಿದ್ವಿ. ನಮ್ಮ ತಂದೆ ಆ ಪರಮಾತ್ಮ, ಆದರೆ ಅವನ್ನೇ ನಾವು ಉತ್ಪತ್ತಿ ಮಾಡುವಂತಹ, ಅವನನ್ನೇ ಸೃಷ್ಟಿ ಮಾಡುವಂತಹ ಒಂದು ನೀಚ ಮಟ್ಟದ ಒಂದು ಅವೈಜ್ಞಾನಿಕವಾದಂತಹ ಮತ್ತು ನಮ್ಮ ಈ ಮೂಢತನ ನಾವು ಬೆಳೆಸ್ಕೊಂಡಿದ್ದೀವಿ. ನಮ್ಮ ಬಸವಣ್ಣವರು ಹೇಳಿದ ಹಾಗೆ, ನಿನ್ನ ನೀನು ಯಾರೆಂದು ಹರಿತರೆ ನೀನೇ ದೇವ. ನಮ್ಮೊಳಗೆ ಇರತಕ್ಕಂಥ ಪರಮಾತ್ಮನನ್ನು ನಾವು ಗುರುತಿಸಿಕೊಳ್ಳಲು ಸಾಧ್ಯವಾಗದ ಜನ ಹೊರಗಡೆ ಕಲ್ಲಲ್ಲಿ ಮುಳ್ಳಲ್ಲಿ, ಅಲ್ಲೆಲ್ಲೋ ಬೆಟ್ಟದ ಮೇಲೆ ದೇವರಿದ್ದಾನೆ, ಇಲ್ಲೆಲ್ಲೋ ಇದ್ದಾನೆ, ಇಲ್ಲೆಲ್ಲೋ ಇದ್ದಾನೆ ಹುಡುಕಿ 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 ನಮ್ಮ ಹಣವನ್ನು, ನಾವು ಕಷ್ಟ ಬಿದ್ದು ಗಳಿಸಿರ್ತಕ್ಕಂಥ ಹಣವನ್ನು
ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಈ ಭೂಲೋಕದಲ್ಲಿ ಎಲ್ಲರಿಗೂ ದೇವರು ಸಿಕ್ಕಿದಾನೆ, ನಮಗೆ ಸಿಕ್ಕಿಲ್ಲ ನೋಡ್ರಿ. ನಾವು ಹುಡುಕ್ತಾನೆ ಇದ್ದೀವಿ, ಅದು ಯಾವಾಗ ಸಿಕ್ತಾನೋ. ಮುಕ್ಕೋಟಿ ದೇವರುಗಳನ್ನು ಆ ಸೃಷ್ಟಿ ಮಾಡಿಕೊಟ್ಟಂತಹ ಆ ವರ್ಗದವರೇ ಬಂದು ಇಲ್ಲರಪ್ಪ ನಾವು ಅವತ್ತು ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಇವೆಲ್ಲ ಯಾವ ದೇವರುಗಳಲ್ಲ ಅಂತ ಹೇಳಿದ್ರೂ ಸಹ ನಾವು ಬಿಡೋದಕ್ಕೆ ಸಾಧ್ಯವಾಗದ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೀವಿ. ಮೊನ್ನೆ ಒಬ್ಬರು ಒಂದು ಅಸ್ಪೃಶ್ಯ ಜನಾಂಗದ ನಮ್ಮ ಸ್ನೇಹಿತರು ಸಿಕ್ಕಿದ್ರು. ಅವ್ರು ಹೇಳಿದ್ರು, ಏನಪ್ಪ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಭವಿಷ್ಯ ಕಲಿತಾ ಇದ್ದೀನಿ, ಭವಿಷ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮಗೆ ತುಂಬ ನೋವಾಯಿತು. ಒಬ್ಬ ಅಸ್ಪೃಶ್ಯ ವರ್ಗದವರು ನಾನು ಭವಿಷ್ಯ ಕಲಿತಾ ಇದ್ದೀವಿ ಅಂತಂದಾಗ ಏನು ಹೇಳಬೇಕು ಅವರಿಗೆ? ಬ್ರಾಹ್ಮಣರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತದೋ ಇಲ್ವೋ ಗೊತ್ತಿಲ್ಲ, ಆದರೆ ಹಿಂದುಳಿದವರ ವರ್ಗದ ಮನೆಗಳಲ್ಲಿ, ಈ ಅಸ್ಪೃಶ್ಯ ವರ್ಗದವರ ಮನೆಗಳಲ್ಲಿ ಅಂತಹ ಪೂಜೆಗಳನ್ನು ಮಾಡುವುದರ ಮುಖಾಂತರ ಅವರ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಳೋದು, ಅವರ ಬಂಧು ಬಳಗವನ್ನು ಕರೆದು ಅವರ ಹಿಂಬಾಲಕರನ್ನೆಲ್ಲ ಕರೆದು ಮನೆಯಲ್ಲಿ ವೈಭೋಗವಾಗಿ ಅಂತಹ ಆಚರಣೆಗಳನ್ನು ಮಾಡಿ ಅದಕ್ಕೊಂದು ಕತೆ ಓದಿಸಿ ಕತೆ ಕಟ್ಟಿ ಹೇಳಿ ಇದೆಲ್ಲ ಕಟ್ಟು ಕತೆಗಳನ್ನು ಹೇಳಿ ಒಂದಷ್ಟು ಯಜ್ಞಗಳ ಯಾಗಾದಿಗಳನ್ನು ಮಾಡಿ ನಮ್ಮ ಎಲ್ಲ ಅಜ್ಞಾನವನ್ನು ನಾವಲ್ಲಿ ತೋರಿಸ್ಕೊಳ್ತೀವಷ್ಟೇ. ನಾವು ಪರಮಾತ್ಮನಿಗೆ ಏನನ್ನೂ ಕೊಡಲಿಕ್ಕೆ ಸಾಧ್ಯವಿಲ್ಲ, ಕಾರಣ ನಮ್ಮದು ಅಂತ ಈ ಭೂಲೋಕದಲ್ಲಿ ಏನೂ ಇಲ್ಲ, ಎಲ್ಲವೂ ಅವನ ಸೃಷ್ಟಿ, ಅವನದ್ದೇ. ನಾನು ಈ ಮಾತನ್ನು ಏನಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಯಾರು ಒಂದು ಕಾಲದಲ್ಲಿ ನೊಂದು ಬೆಂದು ಜಾತಿಯ ಕೀಳಿರಿಮೆಯಲ್ಲಿ ಸತ್ತರೋ ಆ ಪೂರ್ವಿಕರ ಸಂತತಿಯಾಗಿರ್ತಕ್ಕಂಥ ಈಗಿನ ಜನಾಂಗ, ಈಗಿನ ಯುವ ಜನತೆ ಅದನ್ನೆಲ್ಲ ಮರೆತು ಮತ್ತೆ ವೈದೀಕರಣಗೊಳ್ತಾ ಇದ್ದಾರಲ್ಲ. ಯಾವುದೋ ದೇವರುಗಳನ್ನು, ಯಾರೋ ಸೃಷ್ಟಿ ಮಾಡಿದ ದೇವರುಗಳನ್ನು ಇವೇ ದೇವರುಗಳು ಅಂತ ನಂಬುತ್ತಾರಲ್ಲ, ಇದು ಬಹಳ ಸಹಿಸಿಕೊಳ್ಳಲಾರದಂತಹ ನೋವು. ಭಗವಾನ್ ಬುದ್ಧ ಒಬ್ಬ ರಾಜನ ಮಗ, ಅವರು ಅವರ ಎಲ್ಲ ವೈಭೋಗವನ್ನು ಬಿಟ್ಟು ಆ ಯುವರಾಜ, ಅವನಿಗೆ ಏನು ಕಡಿಮೆ ಆಗಿತ್ತು ಯುವರಾಜನಿಗೆ, ಎಲ್ಲವನ್ನು ಬಿಟ್ಟು ಕಾಡು ಮೇಡು ಹಲದು ಒಂದು ಸತ್ಯ ಸಂಶೋಧನೆಯನ್ನು ಮಾಡ್ತಾರೆ. ಯಾರಿಗಾಗಿ? ಈ ಅಸ್ಪೃಶ್ಯ ವರ್ಗದವರಿಗಾಗಿ. ಭಗವಾನ್ ಬುದ್ಧನ ವಿಚಾರದಲ್ಲಿ ಕೆಲವರು ಹೇಳ್ತಾರೆ, ಬುದ್ಧ ಒಂದು ದಿನ ಅರಮನೆ ಬಿಟ್ಟು ಈಚೆ ಬಂದ, ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ನೋಡ್ದ, ಸಾವನ್ನು ನೋಡ್ದ, ಕಾಯಿಲೆ ಬಿದ್ದಂತಹ ಜನಗಳನ್ನು ನೋಡ್ದ, ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಅದಕ್ಕೆ ಆತ ಈ ಸಾಮ್ರಾಜ್ಯವನ್ನು ತೊರೆದುಬಿಟ್ಟು ಆಚೆ ಹೋಗ್ಬಿಟ್ಟ ಅಂತಾರೆ. ಇದು ಸ್ವಲ್ಪ ಸತ್ಯಕ್ಕೆ ದೂರವಾದ ಮಾತು. ಒಬ್ಬ ಯುವರಾಜನಿಗೆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ನೋಡಿದ ತಕ್ಷಣ ಅವನು ದೇಶಕೋಶ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ಮನೋಭಾವ ಬರೋದಿಲ್ಲ. ಅಥವಾ ಒಂದು ಸಾವು ನೋಡಿದ ತಕ್ಷಣ ನಾನು ನಮ್ಮ ಈ ಸಾಮ್ರಾಜ್ಯವನ್ನೇ ಬಿಟ್ಟು ನಾನು ಆಚೆ ಹೋಗ್ಬಿಡ್ಬೇಕು ಅನ್ನುವಂತಹ ಮನೋಭಾವ ಬರೋದಿಲ್ಲ. ಹಾಗಾದರೆ ಅವರು ನೋಡಿದ್ದೇನು? ಅವರು ನೋಡಿದ್ದೇ ಬೇರೆ. ಅವರು ಯುವರಾಜರಾಗಿ ಅರಮನೆಯ ವೈಭೋಗದಲ್ಲಿ ತೊಡಗಿದ್ದರು. ಹೊರಗಡೆಯ ವಾತಾವರಣ ಅವರು ನೋಡಿರಲಿಲ್ಲ. ಒಮ್ಮೆ ಹೋಗಿ ನೋಡಿದ್ರು. ಇವರ ತಂದೆ ರಾಜ, ಅವರ ಆಸ್ಥಾನದ ವ್ಯಾಪ್ತಿಯಲ್ಲಿ ಜನ ಹೇಗೆ ಬದುಕ್ತಾ ಇದ್ದರು ಅಂತಂತಂದರೆ ಹಂದಿ ನಾಯಿಗಳಂತೆ ಬದುಕ್ತಾ ಇದ್ದರು.
ಯಾರಿಗೂ ಸಮಾನತೆ ಇರಲಿಲ್ಲ ಜಾತಿ ಭೇದವೆನ್ನುವ ಆ ರಾಕ್ಷಸ ತಾಂಡವಾಡುತ್ತಾ ಇತ್ತು ಆ ಮೇಲು ಕೀಳು ಎನ್ನುವಂತ ಆ ಕನಿಷ್ಠ ಬುದ್ಧಿಯ ಜನ ಜನರನ್ನ ಆಳ್ತಾ ಇದ್ದರು ಇದನ್ನೆಲ್ಲ ನೋಡಿದ್ರು ಭಗವಾನ್ ಬುದ್ಧ ಆ ಬಡತನವನ್ನ ನೋಡಿದ್ರು ಆ ಶೋಷಿತ ವರ್ಗವನ್ನ ನೋಡಿದ್ರು ಆ ಗುಲಾಮಗಿರಿಯ ಸಂತತಿಗಳನ್ನ ನೋಡಿದ್ರು ಅದನ್ನೆಲ್ಲ ನೋಡಿದಾಗ ಅವರಿಗೆ ಮನಸ್ಸಿನಲ್ಲಿ ಕ್ರಾಂತಿಯ ಕಿಡಿ ಆಲೋಚನೆಯ ಕಿಡಿ ಅಂಕುರಿಸಿತು ನಾನು ಎಂತಹ ಸಾಮ್ರಾಜ್ಯದಲ್ಲಿ ಇದ್ದುಕೊಂಡು ನಾನು ಎಲ್ಲ ಸುಖವನ್ನು ನಾನು ಪಡೆಯುತ್ತಾ ಇದ್ದೇನೆ ಆದರೆ ಆಳಿಸಿಕೊಳ್ಳುತ್ತಾ ಇರತಕ್ಕಂತ ಆ ಜನ ಆ ಪ್ರಜೆಗಳು ಎಂತ ನೀಚ ಮಟ್ಟದಲ್ಲಿ ಬದುಕ್ತಾ ಇದ್ದಾರೆ ಎಂತ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಹೇಳಿ ಅವರ ಕ್ರಾಂತಿ ಒಳಗಡೆ ಆತ್ಮದಲ್ಲಿ ಇರತಕ್ಕಂತ ಆ ಕ್ರಾಂತಿಯ ಕಿರಣಗಳು ಕೆರಳಿ ಅವರು ಒಂದು ದಿನ ಸಾಮ್ರಾಜ್ಯವನ್ನೇ ಬಿಟ್ಟು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆಚೆ ಬರ್ತಾರೆ ಅವರಿಗೆ ಗೊತ್ತಾಗೋದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವ ಜನಾಂಗ ಸಂಕಷ್ಟದಲ್ಲಿದೆ ಯಾವ ಜನ ಅಸ್ಪೃಶ್ಯತೆಯಲ್ಲಿ ಮುಳುಗಿ ಹೋಗಿದ್ದಾರೆ ಅವರನ್ನು ಮೇಲೆತ್ತಲು ಅವರಿಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ ಅವರಿಗೆ ಈ ಜ್ಞಾನ ಅಂತಕ್ಕಂತ ಒಂದು ವಿಚಾರವನ್ನ ಒಂದು ಬೆಳಕನ್ನ ಅವರ ಹೃದಯಗಳಲ್ಲಿ ನಾನು ಹತ್ತಿಸಬೇಕು ಇವರಿಗೆ ಇನ್ನ ಏನು ಮಾಡಿದ್ರೂನು ಸಹ ಇವರ ಮೇಲೆ ಬರೋದಿಲ್ಲ ಇವರಿಗೆ ಏನಾದರೂ ಸಹಾಯ ಮಾಡೋದಿದ್ರೆ ಇವರ ಆತ್ಮದಲ್ಲಿ ಆಧ್ಯಾತ್ಮಿಕ ಜ್ಞಾನ ಎನ್ನುವಂತ ಬೆಳಕನ್ನ ನಾನು ಅವರಿಗೆ ಕೊಡಬೇಕು ಅಂತ ಹೇಳಿ ದೀರ್ಘವಾದ ತಪಸ್ಸನ್ನ ಮಾಡಿ ಅವರಿಗೆ ಜ್ಞಾನೋದಯವಾದ ನಂತರ ಅವರ ಕಾರ್ಯಕ್ಷೇತ್ರವನ್ನು ಯಾವುದನ್ನಾಗಿ ಬಳಸ್ಕೊಳ್ತಾರೆ ಅಂತಂದರೆ ಗುಡಿಸಲು ಪ್ರದೇಶ ಗ್ರಾಮಗಳನ್ನು ಹಿಂದುಳಿದ ಕೇರಿಗಳನ್ನು ಹೀಗೆ ಯಾರಿಗೆ ಜ್ಞಾನದ ಕೊರತೆ ಇತ್ತು ಜ್ಞಾನದ ಬೆಳಕು ಬೇಕಾಗಿತ್ತು ಅಂತವರ ಬಳಿ ಹೋಗಿ ಬುದ್ಧ ಆ ಭಗವಂತನ ಎಲ್ಲ ವಿಚಾರಗಳನ್ನು ಸೃಷ್ಟಿಯ ಎಲ್ಲ ವಿಚಾರಗಳನ್ನು ಮಾನವರ ಹಕ್ಕುಗಳನ್ನು ಹೇಳಿ ಅವರೆಲ್ಲ ಅವರಲ್ಲಿದ್ದಂತಹ ಅಜ್ಞಾನವನ್ನು ದೂರ ಮಾಡುವಂತಹ ಪ್ರಯತ್ನವನ್ನು ಭಗವಾನ್ ಬುದ್ಧ ಮಾಡ್ತಾರೆ ಅವರು ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸಮಾನತೆಯನ್ನು ಸೃಷ್ಟಿ ಮಾಡಲು ಅವರು ಭಗವಾನ್ ಬುದ್ಧ ಮೊದಲನೇ ಬೀಜ ಆ ಬೀಜ ಎಮ್ಮರವಾಗಿ ಬೆಳೆದಿದ್ದು ಬಸವಣ್ಣನವರ ಕಾಲದಲ್ಲಿ ಬುದ್ಧ ಬೀಜವಾದರೆ ಬಸವಣ್ಣ ಮರ ಫಲ ಕೊಡುವಂಥ ದೊಡ್ಡ ಮರವಾಗಿ ನಿಲ್ತಾರೆ ಆ ಮರದ ಆ ಫಲವೇ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆವರೆಗೂ ಕೂಡ ಈ ಹೋರಾಟ ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಸಮಾನತೆಗಾಗಿ ಹೋರಾಟ ಸಹಬಾಳ್ವೆಗಾಗಿ ಹೋರಾಟ ನಡೀತಲೇ ಬಂದಿದೆ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಹುಟ್ಟಿದ್ದೇ ದಲಿತ ಸಮುದಾಯಕ್ಕೆ ಅವರ ಜನನವಾಗಿದ್ದೇ ಹಿಂದುಳಿದವರ ಉದ್ಧಾರಕ್ಕೆ ಅವರ ಕ್ರಾಂತಿಯ ಕಿಡಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣಿಸ್ಕೊಳ್ಳುತ್ತೆ ಎಲ್ಲಿ ಅವರ ಮನೆಯಲ್ಲಿ ಆ ಸಂಪ್ರದಾಯವನ್ನು ವಿರೋಧಿಸಿ ಅವರು ಕ್ರಾಂತಿಯ ಒಂದು ಕಿಡಿಯನ್ನು ಅಲ್ಲೇ ತೋರಿಸ್ತಾರೆ ಆ ಜನಿವಾರದ ವಿರುದ್ಧವಾಗಿ ಮಾತನಾಡಬೇಕು ಅಂದರೆ ಅದು ಅಂತಿಂತಹ ಆಲೋಚನೆಯಲ್ಲ ಜನಿವಾರವನ್ನು ತ್ಯಜಿಸಿ ಸ್ವಂತ ಮನೆಯನ್ನು ಬಂಧು ಬಳಗವನ್ನು ತ್ಯಜಿಸಿ ಈಚೆ ಬರುವುದು ಯಾವುದಕ್ಕಾಗಿ ಈ ದಲಿತೋದ್ಧಾರಕ್ಕಾಗಿ ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಸಮಾನತೆಗಾಗಿ ಈ ಜಾತಿ ಎನ್ನುವ ಭೂತವನ್ನು ದಮನ ಮಾಡಲಿಕ್ಕಾಗಿ ಈ ಮೇಲು ಕೀಳು ಎನ್ನುವಂತಹ ಅಸಮತೋಲನವನ್ನು
ತೊಲಗಿಸಿ ಸಮಾನತೆಯನ್ನು ತರಲಿಕ್ಕಾಗಿ ಬಸವಣ್ಣನವರು ಈಚೆ ಬರ್ತಾರೆ. ಅವರು ಈಚೆ ಬಂದು ಹಾಕಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಸಮಾಜದ ಸಮಾನತೆಗಾಗಿ, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಈ ಶೋಷಣೆಯ ವಿರುದ್ಧ ಅತಿ ದೊಡ್ಡ ಧ್ವನಿಯನ್ನು ಮಾಡಿದಂಥವರು ಬಸವಣ್ಣನವರು. ಬಸವಣ್ಣನವರು ಈ ಶೋಷಿತ ವರ್ಗವನ್ನೇ ತಮ್ಮ ಕ್ಷೇತ್ರದ ಬಂಡವಾಳವಾಗಿ ಇಟ್ಟುಕೊಂಡು ಇವರ ಉದ್ಧಾರವೇ, ಇವರನ್ನು ಆ ಪರಮಾತ್ಮನಲ್ಲಿಗೆ ಕರೆದುಕೊಂಡು ಹೋಗುವುದೇ ನನ್ನ ಧ್ಯೇಯ, ನನ್ನ ಗುರಿ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ಅವರು ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಒಂದು ಗುಮಾಸ್ತರ ಹುದ್ದೆಗೆ ಸೇರಿಕೊಂಡಂತಹ ಬಸವಣ್ಣನವರು ಪ್ರಧಾನಮಂತ್ರಿ ಪಟ್ಟದವರೆಗೆ ಹೋಗ್ತಾರೆ. ಒಬ್ಬ ಪ್ರಧಾನಮಂತ್ರಿ ಅನಿಸಿಕೊಂಡಂತಹ ವ್ಯಕ್ತಿ ಎಷ್ಟು ಸರಳವಾಗಿ ಇರ್ತಾರೆ ಅಂತಂದರೆ, ಬಾಗಿದ ತಲೆ ಮುಗಿದ ಕೈ ಶರಣು ಶರಣಾರ್ಥಿ. ಬಸವಣ್ಣನವರ ಇದು ಕಿರುಪರಿಚಯ. ಇವರು ಅಸ್ಪೃಶ್ಯರ ಕೇರಿಗಳಿಗೆ ಹೋಗಿ ಜ್ಞಾನ ಪ್ರಸಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ಅಂತರಂಗದಲ್ಲಿರ್ತಕ್ಕಂಥ ಅರಿವಿನ ಜ್ಯೋತಿಯನ್ನು ಬೆಳಗದ ಹೊರತು ಈ ದಲಿತರನ್ನು ಯಾರೂ ಸಹ ಮೇಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಇವರಿಗೆ ಯಾವ ಸವಲತ್ತುಗಳನ್ನು ಕೊಟ್ಟರೂ ಕೂಡ ಪ್ರಯೋಜನ ಆಗುವುದಿಲ್ಲ. ಈ ಲೌಕಿಕ ಪ್ರಪಂಚದ ಎಲ್ಲ ಸವಲತ್ತುಗಳನ್ನು ಕೊಟ್ಟರೂ ಸಹ ಇವರ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನದ ಜ್ಯೋತಿಯ ಬೆಳಗದ ಹೊರತು ಇವರನ್ನು ಯಾರೂ ಉದ್ಧಾರ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಅಸ್ಪೃಶ್ಯ ವರ್ಗದ ಜನರನ್ನು ಕರೆದುಕೊಂಡು ಬಂದು ಅವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟು, ಅವರಿಗೆ ಲಿಂಗವನ್ನು ಕೊಟ್ಟು, ಈ ಗುಡಿ ಮತ್ತು ಮಡಿ ಸಂಸ್ಕೃತಿಗೆ ತಿಲಾಂಜಲಿಯನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಈ ಗುಡಿಗಳಿಗೆ ಇವತ್ತೂ ಸಹ, ಈ ಶತಮಾನದಲ್ಲೂ ಸಹ, ಅದೆಷ್ಟೋ ದಲಿತ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು ಗುಡಿಗೆ ಹೋಗೋದಿಲ್ಲ. ಯಾಕೆಂದರೆ ಅವರು ಸೇರಿಸೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವತ್ತೂ ಸಹ ಹಿಂದುಳಿದ ವರ್ಗದವರಲ್ಲಿ ಕೀಳಿರಿಮೆ ಇದೆ. ನಾನು ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಒಂದು ಸಮುದಾಯದ ಜನ ಆಚೆ ಕುಳಿತಿದ್ರು. ನಾನು ಆ ಸಂಘಟಕರಿಗೆ ಕೇಳಿದೆ, ನಾನು ಇವರು ಯಾಕೆ ಇಲ್ಲಿ ಕುಳಿತಿದ್ದಾರಲ್ಲ ಅಂತ ಹೇಳಿ. ಇಲ್ಲ, ಅವರು ದೇವಸ್ಥಾನದ ಒಳಗಡೆ ಬರೋದಿಲ್ಲ ಅಂದರು. ನಾನು ಕೇಳಿದೆ, ಯಾಕೆ ಬರೋದಿಲ್ಲ? ಅವರಿಗೆ ನೀವೇನಾದರೂ ಒಳಗಡೆ ಬರಬಾರ್ದಂತ ಹೇಳಿ ಕಟ್ಟಪ್ಪಣೆ ಏನಾದರೂ ಮಾಡಿದ್ದೀರಾ ಹಾಗೆ ಅಂತ ಕೇಳಿದೆ. ಏ ಇಲ್ಲ ಇಲ್ಲ, ಹಾಗೇನು ನಮ್ಮದಿಲ್ಲ, ಆದರೆ ಅವರು ಎಷ್ಟು ಕರೆದ್ರೂ ಒಳಗಡೆ ಬರೋದಿಲ್ಲ ಅಂತ ಹೇಳಿದರು. ನಂತರ ಅಲ್ಲಿ ಒಳಗಡೆ ಹೋಗಿ ಆ ಪೂಜಾರಿ ವರ್ಗದವರನ್ನು ನಾನು ವಿಚಾರ ಮಾಡಿದೆ, ಏನ್ರಪ್ಪ ನಿಮ್ಮದೇನಾದ್ರೂ ಇಲ್ಲಿ ಒಳಗಡೆ ಬರೋದಕ್ಕೆ ನಿರ್ಬಂಧ ಏನಾದರೂ ನೀವು ಹಾಕಿದ್ದೀರಾ ಅವ್ರಿಗೆ, ಅವ್ರು ಯಾಕೆ ಒಳಗಡೆ ಬರಲ್ಲ ಅಂತ ಇದ್ದಾರೆ ಅಂತ. ಪಾಪ ಅವರು ಹೇಳಿದ್ರು, ಇಲ್ಲ ನಾವು ಆ ಥರ ನಿರ್ಬಂಧವನ್ನು ಏನು ಹಾಕಿಲ್ಲ, ನಾವು ಎಷ್ಟೋ ಸಲ ಅವರನ್ನು ಬನ್ನಿ ಒಳಗಡೆ ಗುಡಿ ಒಳಗಡೆ ಬನ್ನಿ ಅಂತ ನಾವು ಕರೆದಿದ್ದೀವಿ, ಆದರೆ ಅವರೇ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ ನಾವು ಗುಡಿ ಒಳಗಡೆ ಹೋದರೆ ನಮ್ಗೆ ಒಳ್ಳೆಯದಾಗಲ್ಲ ಅಂತ. ನೋಡಿ ಇದಕ್ಕೆ ಏನು ಮಾಡೋದು, ಈ ರೀತಿ ಮನೋಭಾವಕ್ಕೆ ಏನು ಮದ್ದು? ಅದಕ್ಕೆ ಬಸವಣ್ಣವ್ರು ಹೇಳೋದು, ಅವರ ಅಂತರಂಗದ ಜ್ಯೋತಿ ಅವರೇ, ಅವರು ಪೂರ್ತಿ ಕತ್ತಲಲ್ಲಿ ಮುಳುಗಿಬಿಟ್ಟಿದ್ದಾರೆ, ಅವರಿಗೆ ಜ್ಯೋತಿ ಬೆಳಗಬೇಕು, ಅಂತರಂಗದ ಜ್ಯೋತಿ, ಜ್ಞಾನದ ಜ್ಯೋತಿ ಬೆಳಗಬೇಕು, ಆವಾಗಲೇ ಅವರು ಮನುಷ್ಯರಾಗೋದು ಅಂಥೇಳಿ ಬಸವಣ್ಣನವರು ಮೊದಲು ಅವರಿಗೆ ಈ ಜ್ಞಾನವನ್ನು, ಅಕ್ಷರ ಜ್ಞಾನವನ್ನು ಮತ್ತು ಈ ಬ್ರಹ್ಮಜ್ಞಾನವನ್ನು, ಈ ಆತ್ಮಜ್ಞಾನವನ್ನು ಕೊಡಲಿಕ್ಕೆ ಬಸವಣ್ಣವ್ರು ಪ್ರಯತ್ನ ಮಾಡೋದು. ಇದಕ್ಕೋಸ್ಕರ ನಾನು ನಂತರ ಜನಗಳನ್ನ ಹೋಗಿ ಕೇಳಿದೆ, ನಾನು ಯಾಕೆ ನೀವು ಪೂಜಾರಿಗಳು ಕರೆದ್ರೂ ಸಹ ನೀವು ಯಾಕೆ ಒಳಗಡೆ ಹೋಗ್ತಾ ಇಲ್ಲ, ಯಾವ ವ್ಯವಸ್ಥೆ ವಿರುದ್ಧವಾಗಿ, ಯಾವ
ಒಂದು ಕ್ರಾಂತಿಕಾರಿಯಾಗಿ ಹೋರಾಡಿದಂತಹ ಜನ ನಮಗೋಸ್ಕರ ಮಡಿದಂತಹ ಜನ ಅಥವಾ ನಮಗೋಸ್ಕರ ಅವರ ತನು ಮನಗಳನ್ನು ಇಡೀ ಜೀವಮಾನವನ್ನೇ ಮುಡಿಪಾಗಿಟ್ಟು ನಮಗೋಸ್ಕರ ಸಮರ್ಪಣೆ ಮಾಡಿಕೊಂಡ್ರು ಹಿಂದುಳಿದ ವರ್ಗದವರಿಗೋಸ್ಕರ ಸಮರ್ಪಣೆ ಮಾಡಿಕೊಂಡ್ರು ಅವರ ತತ್ವ ವಿಚಾರಗಳನ್ನು ನಾವು ಅಡವಳಿಸಿಕೊಳ್ಳದಲೇನೆ ಇವತ್ತು ನಾವು ಹೋಗ್ತಾ ಇರತಕ್ಕಂಥ ದಾರಿ ಹೇಗಿದೆಯಪ್ಪ ಅಂತಂದರೆ ನಾವು ನಡೀತಾ ಇರತಕ್ಕಂಥ ದಾರಿ ನಮಗೋಸ್ಕರ ಹೋರಾಟ ಮಾಡಿದ್ರಲ್ಲ ಅವರಿಗೆ ಅವಮಾನ ಮಾಡುವಷ್ಟರ ಮಟ್ಟಕ್ಕಿದೆ ನೋಡಿ ಈಗ ಅಸ್ಪೃಶ್ಯತೆಯ ವಿರುದ್ಧವಾಗಿ ಬಸವಣ್ಣರು ಹೋರಾಟ ಮಾಡಿದ್ರು ಆದರೆ ನಮಗೆ ನಾವೇನೆ ಅಂದರೆ ಅಸ್ಪೃಶ್ಯರಾಗಿರೋರೇನೆ ಅಸ್ಪೃಶ್ಯತೆಯನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ನಮ್ಮ ಜೊತೆನಲ್ಲೇ ಇರತಕ್ಕಂಥ ನಮ್ಮವನೇ ಆಗಿರತಕ್ಕಂಥ ನಮ್ಮ ಕೇರಿನಲ್ಲಿ ನಮ್ಮ ಜೊತೆನಲ್ಲಿ ಇರತಕ್ಕಂಥವಂದ್ರಲ್ಲಿ ನಾವು ನಾನು ಅವನಿಗೂ ಅಂತ ಸ್ವಲ್ಪ ಮೇಲು ನಾನು ಇವನಿಗೂ ಅಂತ ಸ್ವಲ್ಪ ಮೇಲು ನನ್ನ ಜಾತಿ ಇವನಿಗೂ ಅಂತ ಒಂದು ಸ್ವಲ್ಪ ಮೇಲು ಅಂತ ನಾವು ಹೇಳ್ಕೊಳ್ತೀವಿ ಅಂತ ಅಂದಾಗ ಆವತ್ತು ಬ್ರಾಹ್ಮಣ ಸಮುದಾಯ ಹೇಳಿದಾಗ ನಾವು ವಿರೋಧ ಮಾಡಿದ್ವಿ ಈಗ ನಮಗೆ ನಾವೇ ಹೇಳ್ಕೊಳ್ಳುವಾಗ ನೋಡಿ ಎಂಥ ಪರಿವರ್ತನೆ ನಮ್ಮಲ್ಲೇ ತಪ್ಪಿಟ್ಕೊಂಡು ಇನ್ನೊಬ್ಬರಿಗೆ ಬೆರಳು ತೋರಿಸೋದು ಹೇಗಿದೆ ಆ ಜಾತಿಯನ್ನು ಭೂತನ ನಾವೇ ಇಟ್ಕೊಂಡು ನಮ್ಮನ್ನು ಜಾತಿ ಭೇದ ಮಾಡಿದ್ರು ನಮ್ಮನ್ನು ಜಾತಿ ಭೇದ ಮಾಡಿದ್ರು ಅಂತ ಇನ್ನೊಬ್ಬರನ್ನ ತೋರಿಸೋದು ಎಷ್ಟು ಸೂಕ್ತ ಹೀಗಾಗಿ ನಾನು ಇವತ್ತಿನ ಸಮಾಜದ ಯುವಕರಲ್ಲಿ ಸಮಾಜ ಚಿಂತಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವ ಬಸವಣ್ಣನವರು ಭಗವಾನ್ ಬುದ್ಧ ಅಂಬೇಡ್ಕರ್ ಅವರು ನಮಗೋಸ್ಕರ ಹೋರಾಟಗಳು ಮಾಡಿದ್ರು ಈ ಜಾತಿ ಅನ್ನುವಂತಹ ಈ ಸಂಕೋಲೆಯಿಂದ ಇವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಇಡೀ ಜೀವಮಾನವನ್ನೇ ಅರ್ಪಣೆ ಮಾಡಿಕೊಂಡ್ರು ಸಮಾಜಕ್ಕೋಸ್ಕರ ನಮಗೋಸ್ಕರ ಆ ಚಿಂತನೆಗಳನ್ನು ಆ ಆಲೋಚನೆಗಳನ್ನು ಅವರ ನುಡಿಮುತ್ತುಗಳನ್ನು ಅವರು ಕೊಟ್ಟಿರ್ತಕ್ಕಂಥ ಈ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅವನ್ನು ಅಭ್ಯಾಸ ಮಾಡೋದ್ರ ಮುಖಾಂತರ ನಾವು ಈ ಜಾತಿಯ ಈ ಭೂತದ ಸಂಕೋಲೆಯಿಂದ ನಾವು ಆಚೆಗೆ ಬರಬೇಕು ಮತ್ತು ಏಕದೇವೋಪಾಸನೆಗೆ ಬರಬೇಕು ಎಲ್ಲರೂ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ರ ಮುಖಾಂತರ ಎಲ್ಲ ನೂರಾರು ದೇವರುಗಳು ನಾವೇನು ಪೂಜೆ ಮಾಡ್ತೀವಿ ಅದರಿಂದ ನಾವು ಮುಕ್ತರಾಗಬೇಕು ಮುಕ್ತರಾದಾಗ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ ಏಕದೇವೋಪಾಸನೆಗೆ ತಾವೆಲ್ಲರೂ ಬರಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಏಕದೇವೋಪಾಸನೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ ಬಸವ ಟಿವಿಯಿಂದ ಶರಣು ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯ ನಮಃ.